ಏನು ಲವ್ ಫೇಲ್ಯೂರ? ತುಂಬಾ ಪ್ರೀತಿಸಿದ್ಯಾರು? ಇಬ್ರು ಫಸ್ಟ್ ಪ್ರಪೋಸ್ ಮಾಡಿದ್ಯಾರು? ಅವಳೆ ಬಿಟ್ಟು ಹೋಗಿದ್ಯಾರು? ಅವಳೆ ಮದುವೆ ಆಗೋಯ್ತಾ? ಆಗೋಯ್ತು. ಹುಡುಗಿ ಹೇಗಿದ್ಲು? ಚೆನ್ನಾಗಿದ್ಲು. ಈಗ ಚೆನ್ನಾಗಿರೋದ್ಯಾರು? ಅವಳೇನೆ. ಹಾಳಾಗಿರೋದ್ಯಾರು? ನಾನು. ನಿಮ್ಮನ್ನ ಇಷ್ಟಪಟ್ಟು ಪ್ರೀತಿ ಅವಳೇ ನಿಮಗ್ ಪ್ರಪೋಸ್ ಮಾಡಿ ಜೀವನ ಪೂರ್ತಿ ನಿಮ್ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ ನಿಮ್ನ ಬಿಟ್ಟು ಹೋಗಿ ಮದ್ವೆ ಆಗಿ ಚೆನ್ನಾಗಿರೋದ್ ಅವಳು. ಅವಳು ನೆನ್ಪಲ್ಕರುಗ್ತಾ ಹಾಳಾಗಿರೋದ್ ನೀವು. ಅವಳು ನಿಮ್ಮನ್ನ ನಿಮ್ಮಷ್ಟೇ ಪ್ರೀತಿಸಿದ್ಲು ತಾನೆ? ನಿಮ್ಮನ್ ಬಿಟ್ಟು ಹೋದವಳೇ ಚೆನ್ನಾಗಿರ್ಬೇಕಾದ್ರೆ ಮೋಸ ಮಾಡ್ದಿರೋರ್ ನೀವ್ ಯಾಕ್ರಿ ಹಾಳಾಗ್ಬೇಕು? ಅವಳ ಪ್ರೀತಿನ ಒಪ್ಕೊಂಡು ಅವಳ ಭಾವನೆಗಳನ್ನ ಅಪ್ಕೊಂಡು ಅವಳನ್ನ ಸಂತೋಷವಾಗಿ ಇಟ್ಟವ್ರಿ ನೀವು, ಪ್ರೀತಿನ ಕೊಟ್ಟವ್ರಿ ನೀವು. ನಿಮ್ ಜೊತೆ ಬದುಕೋ ಯೋಗ್ಯತೆ ಅವಳಿಗಿಲ್ಲ ಅಂತ ಅವಳು ಕೊರಗ್ಬೇಕು. ನೀವು ಅವಳ ಮುಂದೆ ಚೆನ್ನಾಗಿ ಬದುಕ್ ತೋರಿಸ್ಬೇಕು. ಅದನ್ ಬೇಟಿ ಈಗ ಹತ್ಕೊಂಡ್ ನಿಂತಿದ್ರೆ ಏನು ಪ್ರಯೋಜನ ಇಲ್ಲ. ಥ್ಯಾಂಕ್ಸ್ ಮೇಡಮ್. ಇಷ್ಟೊತ್ತ ಬೇಜಾರಾಗಿದ್ದವ್ರು ಸಡನ್ ಆಗಿ ಚೇಂಜ್ ಆಗೋಗ್ಬಿಟ್ರಲ್ರಿ. ನಿಮ್ ಮಾತು ಮೇಡಮ್, ನಿಮ್ ಮಾತಿಗಂತ ಶಕ್ತಿ ಇದೆ. ಹೌದಾ? ನೀವ್ ಹೇಳಿದ ಮಾತು 100% ಸತ್ಯ ಮೇಡಮ್. ಪ್ರೀತಿನ ಕೊಟ್ಟೋನ್ ಮೇಡಮ್ ನಾನು, ಉಳಿಸ್ಕೊಳ್ಳೋ ಯೋಗ್ಯತೆ ಅವಳಿಗಿಲ್ಲ ಅಲ್ವಾ. ನನ್ ಫ್ರೆಂಡ್ಸ್ ಗಳೆಲ್ಲ ನಮ್ ಹುಡ್ಗನ್ ಲವ್ ಫೇಲೂರು, ನಮ್ ಹುಡ್ಗನ್ ಲವ್ ಫೇಲೂರು ಅಂತ ದಿನ ಹೇಳಿ ಹೇಳಿ ಸಿಂಪತಿ ತೋರಿಸಿ ತೋರಿಸಿ ನನ್ನ ಅವಳ ನೆನ್ಪಿಗ್ ತಳ್ಳ ಅಳೋ ತರ ಮಾಡೋರ್ ಮೇಡಮ್. ಮೇಡಮ್, ನಿಮ್ ತರ ಪಾಸಿಟಿವ್ ಆಗಿ ಯಾರು ಮಾತಾಡಿರ್ಲಿಲ್ಲ ಮೇಡಮ್. ನಿಮ್ಮಿಂದ ನನಗಿವಾಗ ಜ್ಞಾನೋದಯ ಆಗೋಯ್ತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.